ನಾನು ಏಕಾಂತ ಪ್ರಿಯ, ಅದಕ್ಕೆ ನಾನು ಇತರರ ಜೊತೆ ಇರಲು ಇಷ್ಟಪಡುವುದಿಲ್ಲ. ಹೌದು, ಅದು ನನಗೂ ಕೂಡ ನೆನಪಿದೆ. ನಿಮ್ಮನ್ನು ಮೊದಲಿನಿಂದಲೂ ಇಲ್ಲಿಯ ವಾತಾವರಣದಿಂದ ದೂರ ಇರಿಸಲಾಗಿತ್ತು. ಆದರೆ ಅದು ನಿಮ್ಮ ಸುರಕ್ಷತೆಯ ದೃಷ್ಟಿಯಿಂದ ಕುಮಾರ. ಆ ಹಳೆಯ ವಿಚಾರಗಳು ಈಗೇಕೆ? ನಾನು ಕೂಡ ಅದನ್ನೇ ತಾನೇ ಹೇಳುತ್ತಿರುವೆ. ಏಕೆ ಸುಮ್ಮನೆ ಆ ಕಹಿ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದೀರಾ? ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ಅದು ಬೇರೆಯವರಿಗೆ ಪರ್ಯಾಯವಾಗಿರುತ್ತದೆ. ದ್ವೇಷ? ಎಂತಹ ದ್ವೇಷ? ನನ್ನಲ್ಲಿ ಯಾವುದೇ ದ್ವೇಷವಿಲ್ಲ. ನಿಮ್ಮ ದೃಷ್ಟಿಯಲ್ಲಿ ನನಗದು ಕಂಡುಬರುತ್ತಿದೆ. ಏನು ಮಾಡಲು ಸಾಧ್ಯ? ನೀವು ಜ್ಯೇಷ್ಠ ಪುತ್ರ, ಈಗ ನಮ್ಮನ್ನೇ ತೆಗೆದುಕೊಳ್ಳಿ. ದೇವಲೋಕದ ರಾಜನಾಗಿರುವ ಕಾರಣ ನನಗೆಷ್ಟು ಮಾನ ಸಮ್ಮಾನ ದೊರೆಯಬೇಕು? ಆದರೆ ಹಾಗೆ ಆಗುತ್ತದೆಯೇ? ಇಲ್ಲ,